ಪತ್ರಿಕಾ ಈ ಗೋಷ್ಠಿಯ ವಿಶೇಷತೆಯನ್ನ ನಾನು ಹೇಳಬೇಕು ಅಂದ್ರೆ, ನಮ್ಮ ಕೇಂದ್ರ ಸರ್ಕಾರ 2019ರಲ್ಲಿಯೇ ಅನುಮೋದನೆ ಕೊಟ್ಟಂತಹ ಆರ್ಥಿಕವಾಗಿ ಹಿಂದುಳಿದ ಯಾವುದೇ ಮೇಲ್ಜಾತಿಯ ವರ್ಗದವರಿಗೆ ನೀಡಿದಂತಹ ಸೌಲಭ್ಯವನ್ನ ಸುಮಾರು 40 ಅರ್ಜಿಗಳು ವಿರೋಧಿಸಿದ್ದು, ಅವೆಲ್ಲವುಗಳನ್ನ 2019ರಿಂದ 2022ರವರೆಗೆ ಸುಪ್ರೀಂ ಕೋರ್ಟ್ ವಿಚಾರಣೆಗೈದು ಅವುಗಳನ್ನೆಲ್ಲ ಸರಿಯಾಗಿ ನಿರ್ಣಯ ಕೈಗೊಂಡು ಈಗ ನೂತನವಾಗಿ ವೀಕರ್ ಸೆಕ್ಷನ್, ಆರ್ಥಿಕವಾಗಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇವರಿಗೆ 10% ಸೌಲಭ್ಯವನ್ನು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಕೊಡಬೇಕೆನ್ನುವಂತಹ ನಿರ್ಣಯವನ್ನು ಕೈಗೊಂಡಿರುವುದು ಬಹಳ ಹೆಮ್ಮೆಯ ಸಂಗತಿ. ನಮ್ಮ ದೇಶದ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವುದು ಮತ್ತು ಇನ್ನೂ ಅದಕ್ಕೆ ಅನುಕೂಲತೆಯನ್ನು ತಂದೊಡ್ಡಿದೆ. ಈ ಸೌಲಭ್ಯ ಯಾವುದೇ SC ST OBCಗಳನ್ನು ಹೊರತುಪಡಿಸಿ ಇರುವಂತಹ ಸೌಲಭ್ಯ. ಈಗಾಗಲೇ 50% ಸುಮಾರು 50% ಜನರಲ್ ಇದ್ದವರಿಗೆ, ಅದರಲ್ಲಿ 10% ಈ ವೀಕರ್ ಸೆಕ್ಷನ್ದವರಿಗೆ ಕೊಡಮಾಡಿರೋದು ಅನೇಕ ಮೇಲ್ಜಾತಿಯವರಿಗೆ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದೆ. ಈ ಸೌಲಭ್ಯವನ್ನು ಪಡೆದುಕೊಳ್ಳುವಲ್ಲಿ ನಾವು ಯಶಸ್ವಿ ಪಡಿಬೇಕು ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಧ್ಯವಾದಷ್ಟು ತೀವ್ರವೇ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಹಾಗೆ ಮಾಡುವುದರಿಂದ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದವರು ಮೇಲ್ಜಾತಿಯವರಿದ್ದಾರೆ ಅವರೆಲ್ಲರಿಗೂ ಈ ಸೌಲಭ್ಯ ಲಭ್ಯವಾಗ್ತದೆ. ಇಂತಹ ಒಂದು ಒಳ್ಳೆಯ ಕಾನೂನನ್ನು ತಂದಿರುವಂತಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ಬಣಗಾರ ಸಮಾಜ ಇಲಕಲ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಬಣಗಾರವರಿಗೆ ಸ್ವಾಗತಿಸುತ್ತ ಇದೀಗ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ 10% ಕೊಡುವುದರ ಬಗ್ಗೆ ಸವಿಸ್ತಾರವಾಗಿ ವಿಚಾರ ಮಾಡಲಾಗಿ ನಮ್ಮ ಸಮಾಜದ ಅಂದರೆ ಬಣಗಾರ ಸಮಾಜದವರು ಸಾಕಷ್ಟು ಮಂದಿ ಹಿಂದಕ್ಕೆ ಲಿಂಗಾಯತ ವೀರಶೈವ ಈ ರೀತಿ ಬಂದು ಗೊಂದಲಕ್ಕೀಡಾಗಿದ್ದರು. ಬಟ್ ಇವರೆಲ್ಲರೂ ಲಿಂಗಾಯತ ಅಂತ ಬಳಸೋದ್ರಿಂದ ಇವರನ್ನು ಮೇಲ್ಜಾತಿಗೆ ಬರೋದು ಆರ್ಥಿಕವಾಗಿ ಹಿಂದುಳಿದಿದ್ದರು. ಈ ಸೌಲಭ್ಯ ನಮಗೆ ಸಿಗ್ತಾ ಇರಲಿಲ್ಲ. ಆ ಸೌಲಭ್ಯ ಪಡಿಬೇಕಾದ್ರೆ ಈಗ ನಾವು ಆರ್ಥಿಕವಾಗಿ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ನೀತಿಗಳನ್ನು ಅನುಸರಿಸಿದಾಗ ನಮ್ಮ ಈ ಬಣಗಾರ ಸಮಾಜಕ್ಕೆ ಲಿಂಗಾಯತ ವರ್ಗಕ್ಕೆ ಸಾಕಷ್ಟು ಅನುಕೂಲವಾಗುವುದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ಮಾಡಿರುವ ಈ EW ಇದನ್ನು ನಮ್ಮ ಸಮಾಜದ ವತಿಯಿಂದ ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಇದನ್ನು ಆದಷ್ಟು ತೀವ್ರವಾಗಿ ನಮ್ಮ ಕರ್ನಾಟಕ ಸರ್ಕಾರವು ಜಾರಿಗೆ ತಂದು ಇದು ಎಲ್ಲ ಮುಂದುವರಿದ ಜನಾಂಗ ಅಂದರೆ ಆರ್ಥಿಕವಾಗಿ ಹಿಂದುಳಿದು ಜಾತಿಯಲ್ಲಿ ಮೇಲ್ಜಾತಿ ಇರುವವರಿಗೆ ಈ ಸೌಲಭ್ಯ ಬೇಗನೆ ಸಿಗಲಿ ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಈ ವಿಷಯ ಮನದಟ್ಟಾಗಿ ಇದನ್ನು ಬೆಂಬಲಾರ್ಥವಾಗಿ ತಾವೆಲ್ಲರೂ ಸಹಕಾರ ನೀಡಬೇಕಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಅವು ದೂರದರ್ಶನ ವಿಭಾಗದವರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತ ಈಗಾಗಲೇ ನಮ್ಮ ಸುಪ್ರೀಂ ಕೋರ್ಟ್ ಏನು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಸೌಕರ್ಯ ಕಲ್ಪಿಸಿದ್ದು ಕೇಂದ್ರ ಸರ್ಕಾರ ಕಲ್ಪಿಸಿದ್ದು ಸರಿಯಾಗಿದೆ, ಅದನ್ನು ಮುಂದುವರಿಸಬೇಕು ಅಂತ ಏನೋ ಆರ್ಡರ್ ಮಾಡಿತ್ತು. ಈ ಆರ್ಡರ್ನ ನಾವು ಸ್ವಾಗತಿಸ್ತಾ ಇದ್ದೇವೆ. ನಾವು ಸ್ವಾಗತಿಸ್ತಾ ಇದ್ದೇವೆ ಅಂದರೆ ಈ ಥರ ಹಿಂದುಳಿದ ಅಥವಾ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಕೊಡಬಾರ್ದಂತೂ ನಾವು ಹೇಳ್ತಾ ಇಲ್ಲ. ಈ ಒಂದು ಹಳೆಯ ಕಾಯ್ದೆಯಿಂದ ನಮ್ಮ ಸಮಾಜದ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಆಯಿತು ಮತ್ತು ಇದು ಕೆಲಸದ ಆಕಾಂಕ್ಷಿಗಳಿಗೆ ಭಾಳ ತೊಂದರೆ ಆಗ್ತಾ ಇತ್ತು. ಈ ಒಂದು ತೊಂದರೆ ಈ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ನಿಂದ ದೂರವಾಗಿದೆ. ಇದನ್ನು ನಮ್ಮ ರಾಜ್ಯ ಸರ್ಕಾರವು ಆದಷ್ಟು ಬೇಗನೆ ಇಂಪ್ಲಿಮೆಂಟ್ ಮಾಡಬೇಕು, ಮಾಡಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಉದ್ಯೋಗ ಆಕಾಂಕ್ಷಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಮತ್ತೊಮ್ಮೆ ನಾವು ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ. ಈಗಾಗಲೇ 2A ಕೊಟ್ಟಿದ್ದರು, ಆ 2A ಕೊಟ್ಟರೂ ಕೂಡ ನಮಗೆ ಅದು ಸಿಗಲಾರ್ದಂಗೆ ಇತ್ತು. ಅದು ಒಂದು ಮರೀಚಿಕೆ ಆಗಿತ್ತು. 2A ಕೇಳಿದರೆ ತಹಸೀಲ್ದಾರು ಅದು ಇಲ್ಲ ಇದು ಇಲ್ಲ ಅಂತ 1 ಆರ್ ದಿ ಅದರ್ ರೀಸನ್ ಅದನ್ನು ಮುಂದೆ ಹಾಕ್ತಾ ಇದ್ದರು.
ಈ ಸುಪ್ರೀಂ ಕೋರ್ಟ್ ಆರ್ಡರ್ನಿಂದ ನಮಗೆ ಒಂದು ಬಲ ಬಂದಂತಾಗಿದೆ. ಸರಳವಾಗಿ 2A ತಗೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಮಾಡಿಕೊಳ್ಳಿಕ್ಕೆ ಒಂದು ಬಲ ಬರ್ತಾ ಇದೆ. ಅದಕ್ಕೆ ಮತ್ತೊಮ್ಮೆ ನಾವು ನಮ್ಮ ಸಮಾಜದ ವತಿಯಿಂದ ಮತ್ತು ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಈ ಸೌಲಭ್ಯವನ್ನು ಆದಷ್ಟು ಬೇಗನೆ ದೊರೆಯುವಂತೆ ಮಾಡಬೇಕಂತ